ನಮಸ್ಕಾರ ವೀಕ್ಷಕರೇ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆಗಿ ಏನು ತರಕಾರಿ ಇಲ್ದಿರಾನೆ ಬೇಗ ಇನ್ಸ್ಟೆಂಟ್ ಆಗಿ ಒಂದು ಕರಿ ಮಾಡ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡ್ಬಂದ್ಬಿಡೋಣ ಅಲ್ವಾ ಮೊದಲಿಗೆ ಇಲ್ಲಿ ಒಂದು ಸ್ವಲ್ಪ ಪುದೀನ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಇಲ್ಕು ಬೆಳ್ಳುಳ್ಳಿ ಶುಂಠಿ ಒಂದು ಇಂಚು ಚಕ್ಕೆ ಇಲ್ಲಿ ನಾನು ಎರಡು ಪೀಸಷ್ಟು ತೊಗೊಂಡಿದ್ದೀನಿ ಹಾಗೆ ಲವಂಗನೂ ಕೂಡ ಎರಡು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ತುರಿದಿಟ್ಟಂಥ ಫ್ರೆಶ್ ತೆಂಗಿನಕಾಯಿ ತುರಿ ನಾಲ್ಕು ಸ್ಪೂನಷ್ಟು ಸ್ವಲ್ಪ ಅಚ್ಕಾರದ ಪುಡಿ ಮೂರು ಟೊಮೆಟೊ ದಪ್ಪಗಾತ್ರದ್ದು ದಪ್ಪ ದಪ್ಪಾಗಿ ಹಚ್ಚಿಟ್ಕೋಬೇಕು ಹಾಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇದು ಒಗ್ಗರಣೆಗೆ ಹಾಗೆ ಇಲ್ಲಿ ಒಂದು ಗೋಡಂಬಿ ಗಸಗಸೆ ಎರಡನ್ನೂ ನಾನು ಇಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಗೋಡಂಬಿ ಒಂದು ಹದಿನೈದು ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನು ಮೊದಲಿಗೆ ಇಲ್ಲಿ ಒಂದು ಬಾಂಡ್ಲಿನ ಇಟ್ಕೊಳ್ಳೋಣ ಬಾಂಡ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಇವಾಗ ಕಾಯಿಲೆ ಈಗ ಎಣ್ಣೆ ಕಾದ ನಂತರ ಇಲ್ಲಿ ಚಕ್ಕೆ ಲವಂಗ ಎರಡನ್ನೂ ಹಾಕಿ ನಾನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಇದನ್ನು ಫ್ರೈ ಮಾಡ್ಕೊಳ್ತಾ ಬರೋಣ ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಶುಂಠಿ ಶುಂಠಿನೂ ಹಾಕಿ ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಇನ್ನೂ ಜಾಸ್ತಿ ಬೇಕಂದರೆ ನೀವು ಹಾಕೋಬೋದು ಆದರೆ ಇಷ್ಟು ಸಾಕಾಗುತ್ತೆ ಸೊ ಈಗ ತೆಂಗಿನಕಾಯಿ ತುರಿನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಬೆಚ್ಚಗೆ ಹಾಕ್ತಿದ್ದಾಗೇ ಸ್ಟವ್ನ ಆಫ್ ಮಾಡಿ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಈಗ ಬಾಡಿಸ್ಕೋಬೇಕು ಅದೇ ಬಿಸಿನಲ್ಲೇ ಸ್ಟೌವ್ನ ಆಫ್ ಮಾಡಿಬಿಡಿ ಸೊ ಇವಾಗ ಇದೆಲ್ಲ ಈಗ ಫ್ರೈ ಮಾಡಿದಾಗಿದೆ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಫೈನ್ ಪೇಸ್ಟ್ ಇದನ್ನು ರುಬ್ಕೊಂಡು ಬರೋಣ ಇದ್ರ ಜೊತೆಗೆ ನಾವು ನೆನ್ಸಿಟ್ಕೊಂಡಿರೋವಂಥ ಗಸಗಸೆ ಮತ್ತು ಗೋಡಂಬಿ ಎರಡನ್ನೂ ಕೂಡ ಹಾಕಿ ಈಗ ರುಬ್ಕೊಂಡು ಬರೋಣ ಈ ರೀತಿ ಫೈನ್ ಪೇಸ್ಟ್ ಆಗಿರ ಆಗಬೇಕು ನೆಕ್ಸ್ಟು ಅದೇ ಬಾಣಲಿಗೆ ಇವಾಗ ನಾನು ಒಂದು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಮತ್ತು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಯಾಕಂದರೆ ಬೆಣ್ಣೆ ಕಪ್ಪಾಗೋದಿಲ್ಲ ಅದಕ್ಕೋಸ್ಕರನೇ ಇಲ್ಲಾಂದರೆ ಬೇಗ ಸೀದೋದಂಗೆ ಅದು ಸೊ ಅದಕ್ಕೋಸ್ಕರನೇ ಇದೀಗ ಎರಡು ಕಾದ ನಂತರ ಈಗ ದಪ್ಪ ದಪ್ಪಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಈಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಕಂದ ಬಣ್ಣ ಬರ್ತಿದ್ದ ಹಾಗೆಯೇ ನೆಕ್ಸ್ಟು ಟೊಮೆಟೊ ದಪ್ಪ ದಪ್ಪಗೆ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೊಳ್ಳೋಣ ಈಗ ಟೊಮೆಟೊ ಒಂದು ಸ್ವಲ್ಪ ಇದು ಮೆತ್ತಗಾಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದ್ರೂ ಸೊ ಈಗ ಈರುಳ್ಳಿ ಟೊಮೆಟೊ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸೊ ಬೇಗನೆ ಇದೊಂದು ಐದೇ ನಿಮಿಷದಲ್ಲಿ ಆಗೋಗುತ್ತೆ ಈ ಕರಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಆಲ್ಮೋಸ್ಟ್ ಈ ರೀತಿ ಮಸಿ ಮಷಿಯಾಗಿ ಒಂದು ಸ್ವಲ್ಪ ಮೆತ್ತಗಾಗಿದೆ ಈಗ ಈಗ ಇದೆಲ್ಲ ಹಾಕ್ತಿದ್ದ ಹಾಗೆ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕೋಬೇಕಾಗತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇವಾಗ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ನೀವು ಆ ಕನ್ಸಿಸ್ಟೆನ್ಸಿ ನೀರನ್ನು ನೀವು ಹಾಕೋಬಹುದು ಸೊ ನಾನೀಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ತಿಕ್ನೆಸ್ ಕೊಡುತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡಿರಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಅರಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ತಿದ್ದಾಗೇ ಈಗ ಇನ್ನೊಂದು ಎರಡು ನಿಮಿಷ ಇದು ಲೋ ಫ್ಲೇಮಲ್ಲೇ ಇದು ಕುದೀಲಿ ಸೊ ಇದು ಕುದಿ ಬಂದು ಆಗಿದೆ ಈಗ ನೋಡ್ತಾ ಇರ್ಬೋದು ಎರಡು ನಿಮಿಷ ಆದ ನಂತರ ಸೊ ಕರಿ ಈಗ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದು ಪೂರಿಗೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಫೈನಲ್ ಆಗಿ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಈಗ ಈಗ ನಾನೊಂದು ಒಗ್ಗರಣೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಸಾಸಿವೆ ಸಿಡಿಲಿ ಈಗ ನೋಡ್ತಾ ಇರ್ಬೋದು ಸಾಸಿವೆ ಸಿಡಿತಾ ಇದೆ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೊಂಡಿದ್ದೀನಿ ಇದನ್ನು ನೀವು ಸಣ್ಣಗೆ ಬೇಕಾದರೂ ಹೆಚ್ಚಿ ಹಾಕೋಬಹುದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಎಣ್ಣೆನಲ್ಲೇ ಹಾಕಿ ಈಗ ಈ ಕರಿ ಮೇಲೆ ಹಾಕೊಳ್ಳೋಣ ಸೊ ತುಂಬ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್